ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನಿವತ್ತು ನಿಮಗೆ ಮಂಗಳೂರು ಸ್ಟೈಲಿನ ಕೋಳಿ ಸಾರು ಮತ್ತು ರೊಟ್ಟಿ ಮಾಡೋದು ಹೇಗಂತ ಹೇಳ್ತೀನಿ. ಕೋಳಿ ಸಾರಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಇದು ತುಂಬ ಒಳ್ಳೆಯದಾದ ಒಂದು ರೆಸಿಪಿ. ಇದನ್ನು ಪೂರ್ತಿಯಾಗಿ ನೋಡಿ. ನೀವು ಇದನ್ನು ಮಾಡೋದು ಹೇಗಂತ ನೋಡೋಣ. ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಕಾಳುಮೆರಿ ಉಂಟಲ್ಲ ಕೊತ್ತಂಬರಿ ಬೀಜ, ಅದನ್ನು ಹಾಕ್ತಿದ್ದೇನೆ. ಸಾರಿ, ಕೊತ್ತಂಬರಿ ಅಲ್ಲ, ಮೆಣಸಿನಕಾಳು. ಮತ್ತು 1 ಟೇಬಲ್ಸ್ಪೂನ್ ಧನಿಯಾ ಹಾಕ್ತಿದ್ದೇನೆ, ಕೊತ್ತಂಬರಿ. ಮತ್ತು 1/2 ಟೇಬಲ್ಸ್ಪೂನ್ ಮೆತ್ತಿ ಹಾಕ್ತಿದ್ದೇನೆ, 1/4 ಟೇಬಲ್ಸ್ಪೂನ್ ಜೀರಾ ಹಾಕ್ತಿದ್ದೇನೆ. ಇಷ್ಟನ್ನು ಚೆನ್ನಾಗಿ ಡ್ರೈಯಾಗಿ ರೋಸ್ಟ್ ಮಾಡಬೇಕು. ನೆಕ್ಸ್ಟ್, ಈಗ 6-7 ಮೆಣಸು ಉಂಟಲ್ಲ ಅದು ಹಾಕಿದ್ದೇನೆ, ಒಣಮೆಣಸು. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಫ್ರೈ ಆಗಿದ್ದು ಸಾಕು. ನೆಕ್ಸ್ಟ್, ಈಗ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ, ನೆಕ್ಸ್ಟ್ ಇದೇ ತವಕ್ಕೆ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೇನೆ. ನೆಕ್ಸ್ಟ್, ಈಗ ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕ್ತಾಯಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾನು 4-5 ಗೋಡಂಬಿ ಬೀಜ ಹಾಕ್ತಾಯಿದ್ದೇನೆ. ಗೋಡಂಬಿ ಹಾಕೋದ್ರಿಂದ ಚಿಕನ್ ತುಂಬ ಟೇಸ್ಟಾಗಿರ್ತದೆ. ಮತ್ತು 1 ಟೇಬಲ್ಸ್ಪೂನಷ್ಟು ಗಸಗಸೆ ಉಂಟಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಐದರಿಂದ 6 ಕರಿಬೇವಿನ ಎಲೆ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಈಗ ಡ್ರೈ ಆಗಿ ರೋಸ್ಟ್ ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಅದು ಎಣ್ಣೆ ಎಲ್ಲ ಒಳ್ಳೆ ತಾಕ್ತದೆ. ಅದಕ್ಕೆ ಸಾಕು, ಗ್ಯಾಸ್ ಆಫ್ ಮಾಡೋಣ. ಈಗ ನಾನು ಇಷ್ಟು ದೊಡ್ಡದು ಇಲ್ಲಿ ನೋಡಿ, ಇಷ್ಟು ದೊಡ್ಡ ಪೀಸು ಕೊಬ್ಬರಿ ಉಂಟಲ್ಲ ಇದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ಈಗ ಕೊಬ್ಬರಿಕಾಯಿ ಕೂಡ ನಾನು ನೆನೆಸಿ ಮಾಡಿದ್ದೀನಿ ನೋಡಿ. ಈಗ 1/5 ಬೆಳ್ಳುಳ್ಳಿ ಮತ್ತು ಸಣ್ಣ ಶುಂಠಿ ಪೀಸ್ ಉಂಟಲ್ಲ ಅದನ್ನು ಕೂಡ ಹಾಕಿ ಇದನ್ನು ತುಂಬ ನೆನೆಸಾಗಿ ರುಬ್ಕೊಳ್ಬೇಕು. ಈಗ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತೇನೆ. ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ ಸ್ಪೂನ್
ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ, ಆಯಿಲ್ ಮತ್ತು ತುಪ್ಪ. ಈಗ ಅದಕ್ಕೆ ಕಟ್ ಮಾಡಿದ ಒಂದು ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ ಅದಕ್ಕೆ ನಾನು 1/2 ಕಟ್ ಮಾಡಿದ ಟೊಮೊಟೊ ಹಾಕ್ತಾ ಇದ್ದೇನೆ. ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು 1/2 ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ, ಅದನ್ನ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚಿಕನ್ಗೆ ತಾಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈಗ ನಾನು ತೆಂಗಿನಕಾಯಿ ತುರಿ ಉಂಟಲ್ಲ, ಕೊಬ್ಬರಿ ಅಲ್ಲ, ಕಾಯಿ ತುರಿ, ಇದನ್ನು ನಾನು 1/2 ಕಾಯಿಯಷ್ಟು ತಗೊಂಡಿದ್ದೇನೆ. ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ಅಲ್ಲ, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ರೆ ಸಾಕು. ಈಗ ನಾನು ರುಬ್ಕೊಂಡಿದ್ದೇನೆ ನೋಡಿ, ತುಂಬ ನೈಸಾಗಿ ರುಬ್ಬಾರ್ದು. ಇಲ್ಲಿ ನೋಡಿ, ಇಷ್ಟು ರುಬ್ಬೇಕು, ಈ ಥರ ಮಾಡಿ ರುಬ್ಬೇಕು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ, 1/2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿದ ಕಾಯಿ ಉಂಟಲ್ಲ ಇದನ್ನು ಈಗ ಇದಕ್ಕೆ ಹಾಕಬೇಕು. ಹಾಕಿ ಇದರ ಹಾಲೆಲ್ಲ ತೆಗಿಬೇಕು. ಈ ರೀತಿ ಮಾಡಿ ಹಾಲೆಲ್ಲ ತೆಗಿಬೇಕು. ಇದು ನೋಡಿ, ಕಾಯಿ ಹಾಲು ಇದೆ, ರೆಡಿಯಾಗಿದೆ. ಚಿಕನ್ ಕೂಡ ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಇದಕ್ಕೆ ಈಗ ರುಬ್ಬಿದ ಕೊಕೊನಟ್ ಮಿಲ್ಕ್ ಉಂಟಲ್ಲ ಕಾಯಿ ಹಾಲು, ಅದನ್ನು ಹಾಕ್ತಿದ್ದೇನೆ. ಅದು ಈಗ ಒಂದು ಚೆನ್ನಾಗಿ ಕುದಿ ಬರಬೇಕು. ರೆಡಿಯಾಗಿದೆ ನೋಡಿ. ಇದು ನೋಡಿ, ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ನಾನು. ಅದೇ ರೀತಿ ಗ್ರೈಂಡ್ ಮಾಡಬೇಕು. ಈಗ
ಈಗ ಕಾಯಿ ಹಾಲು ಕೂಡ ಚೆನ್ನಾಗಿ ಕುದಿತಾ ಉಂಟು. ಇದಕ್ಕೀಗ ರುಬ್ಬಿದ ಮಸಾಲೆ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ಈಗ ಚೆನ್ನಾಗಿ ಕುದಿತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಅಂದರೂ ಅಷ್ಟು ಚೆನ್ನಾಗಿ ಕುದಿತಾ ಉಂಟು. ಈಗ ಉಪ್ಪು ಎಲ್ಲ ನೋಡಿ, ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸಿ ಇದಕ್ಕೆ. ಈಗ ರುಚಿ ರುಚಿಯಾದ ಚಿಕನ್ ಸಾರು ರೊಟ್ಟಿಯೊಂದಿಗೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ನೀವು ಕೂಡ ಇದೇ ರೀತಿ ಮಾಡಿ. ನೆಕ್ಸ್ಟ್ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈಗ ರುಚಿ ರುಚಿಯಾದ ಚಿಕನ್ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು, ಚಿಕನ್ ಸಾರು ರೆಡಿ. ಈಗ ರುಚಿ ರುಚಿಯಾದ ರೊಟ್ಟಿ ಮತ್ತು ಕೋಳಿ ರೆಡಿಯಾಗಿದೆ ನೋಡಿ. ಇದು ಇಲ್ಲಿ ನೋಡಿ, ಇದು ಅಂಗಡಿಯಲ್ಲಿ ಸಿಗ್ತದೆ ರೊಟ್ಟಿ. ಕೋಳಿ ಸಾರೊಂದಿಗೆ ಒಳ್ಳೆ ಕಾಂಬಿನೇಷನ್ ಇದು. ಮಂಗಳೂರು ಸ್ಟೈಲಿನ ರೆಸಿಪಿ ಇದು, ನೀವು ಕೂಡ ಟ್ರೈ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.